भरू अक्का, भरू अक्का, भरू अक्का, भरू ये नहीं तक कहा तुम्हें, भरू ये नहीं भरू इधर, ये भरू इधर से पटेला तो ये कुड़ी मन से हच्क्रेष्ट भय आगते गोता अल ना मगुन हुडके नम कैल प्रयत्न माता मगु सिक्के सिगुत्ते नमिके इट्कोबेकल्वा ज्वर जास्ति आगि प्रज्ञे तपतारे हेगे पारो ना बेगे ना हास्पिटल हाँता ट्रीटमेंट तक अस्े बेड़ यजमान्र नानद्नलवा कषाय कुड़ी ना संजे सरी हमलाअ्रे आम डॉक्टर हम मलको क्षण कण्मे नन सहसकोलक अदे ज्वर बंदी भावन मत मेल नन नमिके बरी ज्वर मात्र अल ನನ್ನ ಮಗು ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ನನ್ನ ಪ್ರಾಣನೇ ಹೋಗರು ಇದೆ ಕೊನೆ ಜನನೇ ಇನ್ನೊಂದ್ಸಲ ಪ್ರಾಣ ಹೋಗೋ ಮಾತಾಡಿದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ ಇದರಕ್ಕ ಇದು ನಿಮಗೂ ಜ್ವರ ಬರ್ತಾ ಇದೆ ಹೌದಮ್ಮ ने रात्र ज्वर इत हास्पिटल हम अंत बेड कषाय कुड़ी सरी होते अंत आम कषाय कुछ तपल सर इन जूस कुड़ी कंडीशन ज्यूस ना इब्रु अर्धर्ध कुण मात्र इब्रू तक सरना
ಹೇಳಿ ನೋಡಿ ಸರ್. ಹೌದಾ? ಓಕೆ, ಥ್ಯಾಂಕ್ಸ್. ಅದೇ ಯಾರ ಫೋನು? ಮಗು ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಇಲ್ಲ, ನಾನು ಒದ್ದಾಡ್ತಿದ್ದೆ ನಿನ್ ಮಗಳ ಹತ್ರ ಅವಳ ಮಗಳನ್ನ ಹೇಗಪ್ಪ ಸೇರಿಸೋದು ಅಂತ. ನನ್ಗೆ ಐಡಿಯಾನೇ ಹೊಳ್ದಿರ್ಲಿಲ್ಲ, ಆದ್ರೆ ನಿನಗ್ ಹೊಳಿತು ನೋಡು. ನೀನ್ ಅರಸನಕೋಟೆಯಿಂದ ಮಗುನ ಇಲ್ಲಿ ತಗೊಂಡ್ ಬಂದಿರೋ ವಿಷಯ ನನಗ್ ಗೊತ್ತಿದ್ರು, ನನಗ್ ಗೊತ್ತಿಲ್ಲ ಅನ್ನೋ ತರಾನೇ ನಡ್ಕೊಂಡಿದ್ದೀನಿ. ನಿನ್ನಿಂದ ತುಂಬಾ ಉಪಕಾರ ಆಯ್ತು. ಆದ್ರೆ ನೀವ್ ಇಲ್ಲಿಗೆ ಬಂದಿದ್ದು ನಿನ್ ಮೊಮ್ಮಗನ ವಾಪಸ್ ಕರ್ಕೊಂಡು ಹೋಗೋದಕ್ಕೆ. ಹಾಗ ಮಾತ್ರ ಅನ್ಕೋಬೇಡ, ಮಗುನ ಹೇಗ್ ನೋಡ್ಕೊಳ್ತಿದ್ಯಾ ಅಂತ ಸ್ವಲ್ಪ ಟೆನ್ಷನ್ ಇತ್ತು, ಅದಕ್ಕೆ ನೋಡೋಣ ಅಂತ ಬಂದೆ. ಮತ್ತೆ ಮಗು ಜೊತೆ ಒಂದ್ ಹೆಂಡ್ಜೀವ ಇರ್ಬೇಕಲ್ವಾ? ಹನ್ನಂತು, ನಿನ್ ಮುಂದಿನ ಪ್ಲಾನ್ ಏನು? ನಿನ್ ಮಗುನ್ ಕರ್ಕೊಂಡ್ ಬಂದಾಗ ಯಾವ ಸ್ಪಷ್ಟತೆನೂ ಇರ್ಲಿಲ್ಲ, ಆದ್ರೆ ಈಗಿದೆ. ನೀನ್ ನನ್ ಮೊಮ್ಮಗು ಅರಸನ್ ಕೋಟೆ ಗೇಟ್ ಒಳಗಡೆ ಹೋಗ್ಬೇಕು ಅಂದ್ರೆ ಅದು ಪಾರ್ವತಿ ಮಗು ಅಂತ ಗೊತ್ತಾದ್ಮೇಲೆನೆ. ಹಲೋ ಹನುಮಂತು, ಏನಪ್ಪ ನಿನ್ ಮೊಮ್ಮಗಳು ನಿನ್ ಮಗಳಾದ್ರೆ ಹೇ ಅಂತ ನನ್ ಜೋರ್ ಮಾಡಿದ ತಕ್ಷಣ ಸುಮ್ಮನಾಗ್ಬಿಡ್ತಾ ಇದ್ಲು. ಆದ್ರೆ ನಿನ್ ಮೊಮ್ಮಗಳು ನಾನು ಎಷ್ಟು ಸಮಾಧಾನ ಮಾಡಿದ್ರು ಸಮಾಧಾನನೇ ಆಗ್ತಾ ಇಲ್ಲ. ಅದಕ್ಕೆ ನಿನಗ್ ಫೋನ್ ಮಾಡಿದೆ, ನಿನ್ ಧ್ವನಿ ಕೇಳಿ ಆದ್ರೂ ಸಮಾಧಾನ ಆಗ್ತಾಳೇನೋ ಅಂತ. ಇರು, ಲೌಡ್ ಸ್ಪೀಕರ್ ಇಡ್ತೀನಿ. ಇದ್ಯಾ ಮತ್ತು ಬಂಗಾರು ಅಳ್ಬಾರ್ದಮ್ಮ. ಅಳ್ಬೇಡ ಕಂದ, ಅಳ್ಬೇಡ. ಏನ್ ಮ್ಯಾಜಿಕ್ ಇದೆ ಹನುಮಂತು ನಿನ್ ಧ್ವನಿಲಿ. ನಿನ್ ಧ್ವನಿ ಕೇಳಿದ ತಕ್ಷಣ ಅವಳೂನೇ ನಿಲ್ಲಿಸ್ಬಿಟ್ಲು ನಿನ್ ಮೊಮ್ಮಗಳು. ಹುಷಾರು ಹನುಮಂತು, ನೀನ್ ಈ ತರ ಸಮಾಧಾನ ಮಾಡುದನ್ನ ಯಾರಾದ್ರೂ ಅಲ್ಲಿ ಕೇಳಿಸ್ಕೊಂಡ್ಬಿಟ್ಟಾರು. ಸರಿ ಮೇಡಮ್. ಇನ್ನು ಬೆಳಗಾಗೋವರೆಗೂ ನಿನ್ ಮೊಮ್ಮಗಳ ಜವಾಬ್ದಾರಿ ನಂದು. ನೀನ್ ಏನು ಯೋಚನೆ ಮಾಡಿದೆ? ನಿನ್ ಮಗಳಿಗೆ ನಿನ್ ಸಮಾಧಾನ ಹೇಳು, ಸರಿನಾ? ಹಾ ಹನುಮಂತು, ಬೆಳಗ್ಗೆ ಬೇಗ ಬಂದ್ಬಿಡು, ಸರಿನಾ? ಸರಿ ಮೇಡಮ್. ದೊಡ್ಡ ಯಜಮಾನ್ರೆ, ನೀವ್ ಯಾವಾಗ ಬಂದ್ರಿ? ಅವಾಗ್ಲೇ ಬಂದೆ ಅಂದ್ಕೊಡಿ. ಮನೆ ಒಳಗೆ ನೆಟ್ವರ್ಕ್ ಚೆನ್ನಾಗೆ ಸಿಗುತ್ತಲ್ಲ, ಆದ್ರೂ ಫೋನ್ ತಗೊಂಡು ಆಚೆ ಯಾಕೆ ಬಂದ್ರಿ? ಯಾರ್ದು ಫೋನು? ಇದು ನನ್ನ ಫ್ರೆಂಡ್ದು. ಅವ್ರ ಹೆಸರು ಗೋಪಾಲ ಅಂತ. ಮತ್ತೆ ವಿದ್ಯಾ ಅಂದ್ರೆ ಯಾರು? ನೀವ್ ಫೋನಲ್ಲಿ ಯಾರ್ದೋ ಜೊತೆ ವಿದ್ಯಾ ಮುದ್ದು ಬಂಗಾರ ಅಂತ ಮಾತಾಡ್ತಾ ಇದ್ರಿ. ಅದನ್ನ ನಾನೇ ನನ್ನ ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ. ವಿದ್ಯಾ ಅನ್ನೋ ಹೆಸರು ಪಾರು ನಮ್ಮ ಮಗು ಬದುಕಿದಿದ್ರೆ ಆ ಮಗುಗೆ ಹೆಸರಿಡಬೇಕು ಅಂತ ಅನ್ಕೊಂಡಿದ್ದ ಹೆಸರು. ಇನ್ನು ಮುದ್ದು ಅಂತ ಪ್ರೀತು ಮಗು ಕರೆಯೋದು. ಅದೇ ಇವಾಗ ಕಾಣೆ ಆಗಿರೋ ಮಗು. ಅಲ್ಲಿಗೆ ದೊಡ್ಡ ಯಜಮಾನರು ಈಗ ತಾನೇ ಬಂದಿಲ್ಲ, ನಾನು ಫೋನ್ನಲ್ಲಿ ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡಿದ್ದಾರೆ. ಹುಷಾರಾಗಿ ಉತ್ತರ ಕೊಡ್ಬೇಕು. ಒಂದ್ ವೇಳೆ ಅವ್ರಿಗೆ ಅನುಮಾನ ಶುರುವಾಗಿದ್ರು ಈ ಕ್ಷಣದಲ್ಲೇ ಅದನ್ನ ಜಾಣ್ ತಂದಿಂದ ಚೂಟ್ ಹಾಕ್ಬಿಡ್ಬೇಕು. ಅದು ನನ್ನ ಫ್ರೆಂಡ್ ಮೊಮ್ಮಗಳ ಹೆಸರು ಕೂಡ ವಿದ್ಯಾ ಅಂತ. ನಾನು ಅದನ್ನ ಪ್ರೀತಿಯಿಂದ ಮೊಮ್ಮಗಳೇ, ಮುದ್ದು, ಬಂಗಾರು, ಚಿನ್ನು ಅಂತೆಲ್ಲ ಕರಿತೀನಿ. ಪಾರ್ವತಿ ಜನನಿ ಮಗುಗೆ ಮುದ್ದು ಬಂಗಾರು ಅಂತ ಕರಿತಿದ್ದನ್ನು ಕೇಳಿಸ್ಕೊಂಡಿದ್ದೆ, ಅದಕ್ಕೆ ನಾನು ಹಾಗೆ ನಮ್ ಪಾರ್ವತಿ ತನ್. ನಿಮ್ಮನ್ನ ಕೇಳ್ತಾ ಇರೋದು, ಯಾವ ಚಿಂತೆಲಿ ಮುಳುಗೋಗಿದ್ದೀರಾ? ಮಗುಕ್ ಸಂಬಂಧಪಟ್ಟಿದ್ದೇನಾದ್ರೂ ಇದ್ರೆ ಹೇಳಿ. ನಾನು ನನ್ ಬಂಧುವದಲ್ಲಿ ಸಿಕ್ಕಾಕೊಂಡಿದ್ದೀನಿ ಪಾರ್ವ. ಒಂದ್ಸಲ ಅನ್ಸುತ್ತೆ ನಮ್ ಮಗು ಕಾಣೆ ಆಗಿರೋದ್ರ ಹಿಂದೆ ಅನುಷ್ಕಾ ಇದ್ದಾಳೆ ಅಂತ. ಮತ್ತೆ ಒಂದ್ಸಲ ಅನ್ಸುತ್ತೆ ನಮ್ ಭಯಕ್ಕೆ ದೇಶ ಬಿಟ್ಟೋಗಿರೋ ಅನುಷ್ಕಾ ನಮ್ ಮಗು ತಂಟೆಗೆ ಬರೋದಕ್ಕೆ ಸಾಧ್ಯ ಇಲ್ಲ, ಇದ್ರ ಹಿಂದೆ ಬೇರೆ ಯಾರೋ ಇದ್ದಾರೆ, ಅವ್ರು ಯಾರು ಅಂತ ಪತ್ತೆ ಮಾಡ್ಬೇಕು ಅಂತ.
ಒಂದ್ ಅನುಮಾನ ಶುರುವಾಗಿದೆ ಅಂದ್ರೆ ಅದನ್ನ ಬುಡದ ಸಮೇತ ಕಿತ್ತಾಕ್ಬೇಕು ಯಜಮಾನ್ರೆ. ಅಂದ್ರೆ ಅದ್ರ ಸತ್ಯಾಸತ್ಯತೆನ ಪೂರ್ತಿಯಾಗಿ ತಿಳ್ಕೋಬೇಕು. ಅನುಷ್ಕಾನೆ ಮಗುನ ಕದ್ದಿರ್ಬೋದು ಅಂತ ನಮ್ಮೆಲ್ರಿಗೂ ಬಲವಾದ ಅನುಮಾನ ಇದೆ. ಹೀಗಿರುವಾಗ ನಾವು ಅದ್ರ ಕಡೆ ಗಮನ ಕೊಡ್ಬೇಕು, ಅದ್ರ ಜೊತೆಗೆ ಮಿಕ್ಕ ಎಲ್ಲಾ ಕಡೆಗೂ ಹುಡ್ಕೋ ಪ್ರಯತ್ನ ಮಾಡಬೇಕು. ನೀನ್ ಹೇಳಿದ ಕರೆಕ್ಟ್ ಪಾರು. ಒಂದ್ಸಲ ಅನುಮಾನ ಶುರುವಾಗಿದೆ ಅಂದ್ರೆ ನಾವ್ ಅದನ್ನ ಬುಡದ ಸಮೇತ ಕಿತ್ತಾಕ್ಬೇಕು, ಅದ್ರ ಸತ್ಯಾಸತ್ಯತೆನ ಪೂರ್ತಿಯಾಗಿ ತಿಳ್ಕೋಬೇಕು. ಸರಿ ಯಶವಂತ್ರೆ, ನಾನು ಹೋಗಿ ಅಪ್ಪನ ಕಾಫಿ ಮಾಡ್ಕೊಡ್ತೀನಿ. ಯಜಮಾನ್ರೆ, ಇವತ್ತಾದ್ರೂ ಮಗು ಸಿಗುತ್ತಲ್ವಾ? ಎಲ್ಲರೂ ನಮ್ ಕೈಲಾದ ಪ್ರಯತ್ನ ಮಾಡ್ತಿದೀವಲ್ವಾ ಪಾರು, ಸಿಗುತ್ತೆ ಅನ್ನೋ ನಮ್ಗೆಲ್ಲ ಕಟ್ಟು ಬೇಡ. ಸಾರ್ಥಿನೇ ಜಾನಿ ಮಗುನ ತಗೊಂಡೋಗಿರ್ಬೋದು ಅನ್ನೋದು ಅವ್ರ ಪ್ರತಿ ನಡವಳಿಕೆಲೂ ಸ್ಟ್ರಾಂಗ್ ಆಗ್ತಾ ಇದೆಯಲ್ಲ. ಕೇಳದೆ ಕಾರ್ ಕಿನ್ನು ತಗೊಂಡು ಹೋಗೋರಲ್ಲ ನಮ್ ಸಾರ್ಥಿ. ಅಂತದ್ರಲ್ಲಿ ಪ್ರೀತು ಜಾನಿ ಮಗುನ ಯಾರಿಗೂ ಹೇಳದೆ ಕೇಳದೆ ಹೇಗೆ ಎತ್ಕೊಂಡು ಹೋಗೋದಕ್ ಸಾಧ್ಯ? ಹೇಗ್ ಮುಚ್ಚಿಡೋದಕ್ ಸಾಧ್ಯ? ಕಾರಣನಾದ್ರೂ ಬೇಕಲ್ವಾ? ಆದ್ರೆ ನಿನ್ನೆ ಸಾರ್ಥಿ ನಡ್ಕೊಂಡಿದ್ದ ನಡವಳಿಕೆ ಅನುಮಾನ ತರೋ ತರ ಇತ್ತು. ದೇವ್ರೆ, ನಾನೇ ನಿನ್ನ ಹತ್ರ ಬೇಡ್ಕೊಳ್ತೀನಿ, ದಯವಿಟ್ಟು ಸಾರ್ಥಿ ಅಂತ ದೊಡ್ಡ ತಪ್ಪು ಮಾಡದೇ ಇರ್ಲಿ, ನನ್ನ ಅನುಮಾನ ಸುಳ್ಳಾಗ್ಲಿ. ಇಲ್ಲ ಇಲ್ಲೂ ಇಲ್ವಲ್ಲ, ಎಲ್ಲಿ ಹೋದ್ರು? ದೇವ್ರೆ, ಸಾರ್ಥಿನ ನಮ್ಮಪ್ಪನಷ್ಟೇ ನಾನು ಚಿಕ್ಕ ವಯಸ್ಸಿಂದ ಗೌರವಿಸ್ತಾ ಪ್ರೀತಿಸ್ತಾ ಬಂದಿದ್ದೀನಿ. ಆದ್ರೆ ಈಗ ಸಾರ್ಥಿನೇ ನಮ್ಮ ಮನೆ ಮಗುನ ಕರ್ಕೊಂಡು ಬಂದಿರುವುದ ಅನ್ನೋ ಅನುಮಾನ ಶುರುವಾಗಿದೆ. ಆ ಅನುಮಾನ ಸುಳ್ಳಾಗ್ಲಿ ಅನ್ನೋದೇ ನನ್ನ ಆಸೆ. ಆ ಅನುಮಾನ ಸುಳ್ಳಾಗಿದ್ರು ಸಾರ್ಥಿ ಮೂಲಕನೇ ನನಗೆ ಅರ್ಥ ಮಾಡಿಸು. ನಿಜ ಆಗಿದ್ರು ಕೂಡ ಆಗ ನನಗೆ ನನ್ನ ಮುಂದಿನ ನಿರ್ಧಾರ ತಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಹನುಮಂತು, ನಿನ್ ಮೊಮ್ಮಗಳಿಗೆ ತೊಟ್ಲಂತೂ ಕಟ್ಟಿದ್ದಾಯ್ತು, ಇನ್ ಒಳ್ಳೆ ನಿದ್ದೆ ಮಾಡ್ತಾಳ ಅವಳು. ಸರಿ, ನಾನ್ ಇನ್ ಬರ್ತೀನಿ. ನೋಡ ಪುಟ್ಟ ಜಿಗ್ ತಾಟಮಡು ಪುಟ್ಟಿ, ಬರ್ತೀನಿ ಕಣೆ. ನಡಿ ನಡಿ, ಮಮ್ಮನ ತೊಟ್ಲಲ್ಲಿ ಆನಂದವಾಗಿ ನಿದ್ದೆ ಮಾಡುವಂತೆ. ಚಿಕ್ಕಮ್ಮ ಇಲ್ಲೇ ಯಾಕೆ ಹೋಗ್ತಾ ಇದಾರೆ? ಮನೆಯಲ್ಲಿ ನನ್ನ ಫ್ರೆಂಡ್ ಮಗು ಹುಷಾರಿಲ್ಲ, ಹೋಗ್ ಬರ್ತೀನಿ ಅಂತ ಹೇಳಿ ಬಂದ್ರಲ್ಲ, ಇಲ್ಲಿ ಯಾವ ಫ್ರೆಂಡ್ ಮನೆ ಇದೆ? ಅಥವಾ ದೇವಸ್ಥಾನಕ್ಕೆ ಬಂದಿದ್ರಾ? ಅವ್ರ ದೇವಸ್ಥಾನಕ್ಕೆ ಬಂದಿರೋದಾದ್ರೆ ಗರ್ಭಗುಡಿ ಇಲ್ಲಿದೆಯಲ್ಲ, ನಾನಿವಾಗ ಅಲ್ಲಿಂದನೆ ಬಂದೆ. ಚಿಕ್ಕಮ್ಮ ನೋಡಿದ್ರೆ ದೇವಸ್ಥಾನದ ಹಿಂದಿಂದ ಬರ್ತಾ ಇದ್ರಲ್ಲ. ಇಲ್ಲ, ಚಿಕ್ಕಮ್ಮ ಇಲ್ಲೇನ್ ಮಾಡ್ತಾ ಇದ್ರು,
ಸಾರ್ಥಿ ಎಲ್ಲಿ ಹೋಗಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚಲೇಬೇಕು. ನನ್ನ ಮಗುನ ಕಾಪಾಡು, ಅದಕ್ಕೆ ಯಾವ ಅಪಾಯನೂ ಆಗದೆ ಇರೋತರ ನೋಡ್ಕೋ. ಬೇಕಾದ್ರೆ ನನ್ನ ಪ್ರಾಣ ತಗೋ, ನನ್ನ ಮಗುನ ಸುರಕ್ಷಿತವಾಗಿ ಮನೆಗೆ ತಲುಪಿಸಪ್ಪ ತಂದೆ. ಆದಷ್ಟು ಬೇಗ ನಮ್ಮ ವಂಶದ ಕುಡಿ ಕ್ಷೇಮವಾಗಿ ನಮ್ಮ ಮನೆಗೆ ಬಂದು ಸೇರೋ ಹಾಗೆ ಮಾಡಪ್ಪ. ಕಡೆ ಪಕ್ಷ ಮಗು ಸುರಕ್ಷಿತವಾಗಿದೆ ಅನ್ನೋ ಒಂದು ಸೂಚನೆನಾದ್ರೂ ನಮ್ಮಲ್ಲಿ ಯಾರಿಗಾದ್ರೂ ಒಬ್ರಿಗಾದ್ರೂ ಕೊಡಪ್ಪ. ನಾನು ನಂಬಿದ ಸಾರ್ಥಿ, ನಮ್ಮ ಅಪ್ಪ ಅಮ್ಮನಷ್ಟೇ ಗೌರವಿಸ್ತಿದ್ದ ನನ್ನ ಸಾರ್ಥಿ ಇಂಥ ಒಂದು ತಪ್ಪು ಕೆಲಸ ಮಾಡಿದ್ದಾರೆ ಅನ್ನೋದನ್ನ ನನಗೆ ಅರ್ಗಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನಂಬಿದವರು ಕತ್ಕೋದ್ರೆ ಆಗೋ ಆಘಾತನ ಯಾವತ್ತು ಚೇತರಿಸ್ಕೊಳಕಾಗಲ್ಲ ಅಂತ ಹೇಳ್ತಾರೆ, ಅಂತ ಶಾಖಲ್ಲ ನಾನು ಇವಾಗಿದ್ದೀನಿ. ನಮ್ಮ ಇಡೀ ಕುಟುಂಬ ನಿಮ್ಮನ್ನ ಅತಿಯಾಗಿ ನಂಬಿತ್ತು, ಆದ್ರೆ ನೀವು ಇವತ್ತು ಅಂತ ನಂಬಿಕೆಯನ್ನ ಕಳ್ಕೊಂಡಿದ್ದೀರಿ. ನಿಮ್ ಮೇಲೆ ನಾನಂತೂ ಈ ಮಗು ಮೇಲೆ ನಿಮ್ ನೆರಳು ಬೀಳೋದಕ್ಕೂ ಬಿಡಲ್ಲ. ಒಂದ್ ನಿಮಿಷ, ನಾನು ಈ ಮಗುನ ಜನನಿಗೆ ಕೊಡಬೇಡಿ ಅನ್ನೋದಕ್ಕೆ ಕಾರಣ ಇದೆ. ಏನು, ಏನ್ ಕಾರಣ? ಹೇಳು ಪಾರು. ಹಲೋ ಯಜಮಾನ್ರೆ, ಮಗು ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಎಲ್ಲ ಗೊತ್ತಾಯ್ತು ಪಾರು, ಮಗು ಸಿಕ್ಬಿಡ್ತು. ನಿಜ ಹೇಳ್ತಿದ್ರ ತಾನೆ? ಹೌದು ಪಾರು, ಈಗ ನಮ್ ಮನೆ ಮಗು ನನ್ ಕೈಲೇ ಇದೆ. ಯಜಮಾನ್, ಮಗು ಹುಷಾರಾಗಿದ್ದೆ ತಾನೆ, ಅದಕ್ಕೇನು ತೊಂದ್ರೆ ಆಗಿಲ್ಲ ಅಲ್ವಾ? ತೊಂದ್ರೆ ಆಗೋದಕ್ ನಾನ್ ಬಿಡ್ತೀನ, ಇನ್ ಒಂದ್ ವಾರಲ್ಲಿ ನಾನ್ ಮನೇಲಿ ಇರ್ತೀನಿ. ನಮ್ ಮನೆ ಮಗು ಅಲ್ಲಿರುತ್ತೆ, ಜನನಿ ಅಮ್ಮ ಎಲ್ಲರಿಗೂ ಹೇಳ್ಬಿಡು. ಸರಿ ಯಜಮಾನ್. ಅಕ್ಕೆ, ನನ್ ಮಗುಗೆ ಆರ್ಥಿಕ ಸಿದ್ಧತೆ ಮಾಡ್ಕೊಂಡಿದ್ದಾಯ್ತು. ಅಖಿಲ, ನಾನು ಫ್ಯಾಮಿಲಿ ಡಾಕ್ಟರ್ ಫೋನ್ ಮಾಡಿ ಬರಕ್ ಹೇಳಾಯ್ತು. ಬಿಸಿನೀರು ಕಾಯ್ದಕ್ಕೆ ಹಾಕಾಯ್ತು, ಬಂದ್ಮೇಲೆ ನನ್ ಮಗುಗೆ ಹಾಲು ಬಿಸಿ ಮಾಡಿ ಬಾಟ್ಲಿಗೆ ಹಾಕಿಟ್ಟಿದ್ದಾಯ್ತು. ಬರ್ತಿದ್ ಹಾಗೆ ಕುಡ್ಸೋದಷ್ಟೇ. ಆಮೇಲೆ ಈಗ್ಲೇ ಹೇಳ್ತಾ ಇದೀನಿ, ಮಗು ಬರ್ತಿದ್ ಹಾಗೆ ನಾನ್ ಎತ್ಕೊಳ್ತೀನಿ. ನನ್ ಮಗಳು ಬರ್ತಿದ್ ಹಾಗೆ ನನ್ ಕೈಲಿ ಕೊಡಿ, ನಾನ್ ಎತ್ಕೊಳ್ಬೇಕು ಅಂತ ಯಾರು ರಿಕ್ವೆಸ್ಟ್ ಮಾಡ್ಕೊಳ್ಳೋ ಹಾಗಿಲ್ಲ, ಯಾರು ನನ್ನ ಬಲವಂತ ಮಾಡೋ ಹೋಗಿಲ್ಲ. ಆ ಮಗು ಮೊದ್ಲು ತನ್ನ ಹೆತ್ತ ತಾಯಿ ಹತ್ರನೇ ಹೋಗ್ಬೇಕು, ಅಂದ್ರೆ ನನ್ನ ಹತ್ರ ಬರ್ಬೇಕು. ನನ್ ಮಗುಗೆ ಹೊಟ್ಟೆ ತುಂಬಾ ಹಾಲು ಕೊಡ್ಸಿ, ಅದು ಸಾಕು ಅನ್ನೋಷ್ಟು ಅದನ್ನ ಎತ್ಕೊಂಡು ಮುದ್ದಾಡದ್ಮೇಲೆ ನಿಮ್ಗೆಲ್ರಿಗೂ ಅವಕಾಶ ಕೊಡೋದು. ಈಗ್ಲೇ ಹೇಳಿದೀನಿ. ಸರಿ ಸರಿ, ಒಟ್ನಲ್ಲಿ ನಮ್ಮ ಮಗು ನಮ್ಮ ಮನೆಗೆ ಸುರಕ್ಷಿತವಾಗಿ ಬಂದು ಸೇರ್ತಿದ್ಯಲ್ಲ, ಅದ್ ಸಾಕು. ಬಟ್ ಬ್ರೋ, ಇಷ್ಟೊತ್ತಾದ್ರೂ ಮಗುನ ಯಾಕಿನ ಕರ್ಕೊಂಡ್ ಬಂದಿಲ್ಲ? ಆದಿಗೂ ನಮ್ಮಷ್ಟೇ ಅವಸರ ಇರುತ್ತೆ, ಆದಷ್ಟು ಬೇಗ ಮಗುನ ಮನೆಗ್ ತಂದು ತಲುಪಿಸ್ಬಿಡ್ಬೇಕು ಅಂತ. ಆದ್ರೆ ಈ ಟ್ರಾಫಿಕ್ ಏನ್ ಕಡಿಮೆನಾ? ಒಂದ್ ಗಂಟೆ ಅನ್ನೋದು ಒಂದೂವರೆ ಗಂಟೆ ಆಗುತ್ತೆ. ಬರ್ತಾನೆ, ಬೇಗ ಬರ್ತಾನೆ. ನಿಮ್ ಟೆನ್ಷನ್ ಏನು ಅಂತ ನನ್ಗೆ ಅರ್ಥ ಆಯ್ತು ಬಿಡಿ. ನಂಗೆಲ್ಲಿ ಹೋಗಿ ಅಮ್ಮನ ಹತ್ರ ಮಗು ಎತ್ಕೊಂಡು ಹೋಗಿ ನೀವೇ ಅಂತ ಹೇಳ್ತೀನಿ ಅಂತ ನಿಮ್ಗೆ ಭಯನಾ? ನೀವ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡಿ. ನಿಮ್ಮಿಂದ ಅರಸನಕೋಟೆಗೆ ನಂಬಿಕೆ ದ್ರೋಹ ಆಗಿದೆ ಅಂತ ನಂಗೆ ಯಾರಿಗೂ ಹೇಳಲ್ಲ, ಪಾರಿಗೂ ಕೂಡ. ಯಾಕೆ ಅಂದ್ರೆ ಮನ್ಸಿಗೆ ತೀರಾ ಹತ್ರ ಆದವರಿಂದ ನಂಬಿಕೆ ದ್ರೋಹ ಆದಾಗ ತಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನನ್ಗೆ ಅನುಭವ ಆಗಿದೆ. ಆ ನೋವು ಅವ್ರ ಅನುಭವಕ್ಕೂ ಬರೋದ್ ಬೇಡ,
ದಯವಿಟ್ಟು ನನ್ನ ಮಾತು ಕೇಳಿ. ಮಗುನ ನೀವ್ ಯಾವ ಉದ್ದೇಶ ಇಟ್ಕೊಂಡು ಕಿಡ್ನಾಪ್ ಮಾಡ್ದೋ ಅದ್ ನನಗೆ ಬೇಕಾಗಿಲ್ಲ. ಆದ್ರೆ ಸನನಿ ಮಡ್ಲಿಗೆ ಈ ಮಗು ಸೇರೋದಷ್ಟೇ ನನಗೆ ಮುಖ್ಯ. ಅದು ಜನನಿ ಮಗು ಅಲ್ಲ, ನಿಮ್ಮ ಮಗು. ಇದು ಪಾರ್ವತಿ ಜನ್ಮ ಕೊಟ್ಟ ಮಗು, ನನ್ನ ಮೊಮ್ಮಗು ಅವಳು ಮಗುವಾಗೆ ಬೆಳಿಬೇಕು ಅಂತ ನಾನು ಇಷ್ಟೆಲ್ಲ ಬರ್ದಾಡಿದ್ದು, ಅದಕ್ಕೆ ಈ ಮಗುನ ಹೊತ್ಕೊಂಡು ಹೋಗಿದ್ದು. ಸಾತಿ, ಯಾರ ಹತ್ರ ಸುಳ್ಳು ಹೇಳದ್ ಕಲ್ತ್ಕೊಂಡ್ರಿ? ಇದನ್ ಯಾರ ಹತ್ರ ಹೇಳಿದ್ರೆ ನಿಜ ಅಂತ ನಂಬಿಡ್ತಾರೆ. ಆದ್ರೆ ನೀವ್ ಯಾಕೆ ನಿಜ ಅಂತ ನಂಬ್ತಿಲ್ಲ? ಸುಳ್ಳನ್ನ ಯಾಕೆ ನಿಜ ಅಂತ ನಂಬಬೇಕು? ನಾನು ಹೇಳ್ತಿರೋದು ಸುಳ್ಳಲ್ಲ, ಇದು ನಿಜವಾಗ್ಲೂ ನಿಮ್ಮ ಪಾರ್ವತಿಯ ಪ್ರೀತಿಯ ಸಂಕೇತ. ನಿಮ್ಮ ಪಾರ್ವತಿ ಮಗು ದೊಡ್ಡ ಯಜಮಾನ್ರೆ, ನಮ್ಮ ಮಗು ಯಾಕೆ ಜನನಿ ಮಗು ಆಗಿ ಅರಸಿನಕೋಟೆ ಸೇರುತ್ತೆ? ನಿಮ್ ಮರ್ಯಾದಿನ ಉಳಿಸ್ಕೊಳ್ಳೋದಕ್ಕೆ ಇಲ್ದೆ ಇರೋ ಕಥೆನೆಲ್ಲ ಕಟ್ಬೇಡಿ, ಇರೋ ಗೌರವವನ್ನು ಕಳ್ಕೋಬೇಡಿ. ಪಾದಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ಅದು ನಿಮ್ಮ ಪಾರ್ವತಿ ಮಗು. ನಮ್ಮ ಆದಾಗಿಂದ ಯಾರು ಕೆಲ್ಸಕ್ಕೆ ಸೇರಿರೋ ವಿಷಯ ಬಿಟ್ರೆ ಬೇರೆ ಎಲ್ಲ ವಿಷಯ ನನ್ನ ಹತ್ರ ಡಿಸ್ಕಸ್ ಮಾಡಿದಾಳೆ. ನಾನು ಒಪ್ಪಿಗೆ ಇದೆ ಅಂದ್ಮೇಲೆ ಅವಳೆಲ್ಲ ವಿಷಯದಲ್ಲೂ ಮುಂದುವರೆದಿರೋದು. ನನ್ನ ಮಗು ಬಗ್ಗೆ ಎಷ್ಟೆಲ್ಲ ಕನ್ಸು ಕಟ್ಕೊಂಡಿದ್ದೀನಿ ಅಂತ ಗೊತ್ತಿದ್ದು ಯಾರು ನಮ್ಮ ಮಗು ಸತ್ತೋಗಿದೆ ಅಂತ ಹೇಳೋದಕ್ಕೆ ಹೇಗೆ ಸಾಧ್ಯ ಸಾರ್ತಿ? ನನಗೆ ಮಗುನ ದಾರಿ ಹೇಳೋದಕ್ಕೆ ಹೇಗೆ ಸಾಧ್ಯ? ಅದೆಲ್ಲ ಹೋಗ್ಲಿ, ನಿಮ್ಗೆ ಈ ವಿಷಯ ಗೊತ್ತಿದ್ದು ನನ್ನಿಂದ ಈ ವಿಷಯ ಯಾಕೆ ಮುಚ್ಚಿಟ್ರಿ? ಯಾಕೆ ಅಂದ್ರೆ ನನಗೂ ವಿಷಯ ಗೊತ್ತಾಗಿದ್ದು ನೀವು ಮನೆ ಬದಲಾಯಿಸೋದು ಕೊಟ್ರಲ್ಲ ಆ ದಿನ. ಒಬ್ಬರು ಜೀವ ಜೀವನಕ್ಕಿಂತ ಭಾಷೆ ದೊಡ್ಡದಲ್ಲ. ನಿಮ್ಮ ಕೈ ಮುಗಿತೀನಿ, ಅದೇನು ಅಂತ ಹೇಳಿ. ಈಗ ಜನನಿ ಹತ್ರ ಇರೋ ಮಗು, ಜನನಿ ಹತ್ರ ಇರೋದೇ ನಿನ್ ಮಗಳು ಪಾರ್ವತಿ ಹೆತ್ತ ಮಗು. ಆದಿ ಫೋನ್ ಮಾಡಿ ಎಷ್ಟೊತ್ತಾಯ್ತು? 1 hour ಅಲ್ಲಿ ಬರ್ತೀನಿ ಅಂತ ಹೇಳ್ದ. ಪ್ರೀತು, ಒಂದ್ಸಲ ಆದಿ ಫೋನ್ ಮಾಡು. ಸರಿ. ಕಾಲ್ ರಿಸೀವ್ ಮಾಡ್ತಿಲ್ಲ, ಮೋಸ್ಟ್ಲಿ ಇಲ್ಲೇ ಹತ್ತಿರದಲ್ಲಿ ಇರಬೇಕು, ಅದಕ್ಕೆ ಕಾಲ್ ರಿಸೀವ್ ಮಾಡ್ತಿಲ್ಲ. ಯಾವ ರೂಟಲ್ಲಿ ಬರ್ತಿದ್ರೆ ಅಂತ ಬೇರೆ ಹೇಳಿಲ್ಲ, ಹೇಳಿದಿದ್ರೆ ನಾನೇ ಕಾರಲ್ಲಿ ಹೋಗಿ ಕರ್ಕೊಂಡ್ ಬಿಡ್ತಿದ್ದೆ. ಜೀವನ ಪರ್ಯಂತ ನಾನು ಅರಸನಕೋಟೆ ಸೇವಕ, ನನ್ನ ಜೀವ ಇರೋವರೆಗೂ ಹಾಗೆ ಇರ್ತೀನಿ ಕೂಡ. ಆದ್ರೆ ಒಬ್ಬ ತಂದೆಯಾಗಿ ಮಗಳಿಗೆ ನ್ಯಾಯ ಕೊಡಿಸ್ಬೇಕಾದ್ದು ಒಬ್ಬ ಅಪ್ಪನ ಕರ್ತವ್ಯ ಅಲ್ವಾ? ದಯವಿಟ್ಟು ನೀವು ನಿಮಗೆ ಅನ್ಯಾಯ ಮಾಡ್ಕೊಳ್ದೆ ಅದಕ್ಕೆ ಅವಕಾಶ ಮಾಡಿಕೊಡಿ. ನೀವು ಪಾರ್ವತಿ ದಾರಿನ ಹಿಡಿಬೇಡಿ. ಜನನಿಗಾದ್ರೆ ಮತ್ತೆ ಮಕ್ಕಳಾಗತ್ತೆ, ಆದ್ರೆ ನನ್ನ ಮಗಳಿಗೆ ಆ ಭಾಗ್ಯನೇ ಇಲ್ಲ. ಈ ಜನ್ಮದಲ್ಲಿ ಯಾವ್ದಾದ್ರೂ ಮಗು ಅವಳಿಗೆ ಅಮ್ಮ ಅನ್ಬೋದು ಅನ್ನೋದಾದ್ರೆ ಅದು ಈ ಮಗು ಮಾತ್ರ. ಅದಕ್ಕೆ ನಿಮ್ಗೆ ಕೈ ಮುಗಿತೀನಿ. ಎಲ್ಲ ಗೊತ್ತಾಯ್ತು ಪಾರು, ಮಗು ಸಿಕ್ಬಿಡ್ತು. ಆಮೇಲೆ ಗೊತ್ತಾಯ್ತು ಅದು ನಮ್ಮ ಜನನಿ ಪ್ರೀತು ಮಗು ಅಲ್ಲ ಅಂತ.
ಅಕ್ಕ ಅಳ್ಬೇಡ್ವೆ, ವಿಷಯ ಗೊತ್ತಾಯ್ತು. ಬಾವ ಮಗುನ್ ಕರ್ಕೊಂಡು ಮನೆಗೆ ಬರ್ಲಿಲ್ವಂತೆ. ಬೇರೆ ಯಾವುದೋ ಮಗು ನೋಡಿ ಅದೇ ಜನನ ಯಾಕ ಮಗು ಅಂತ ಕನ್ಫ್ಯೂಸ್ ಆದ್ರಂತೆ. ಅಳ್ಬೇಡ ಅಕ್ಕ, ಬಾವ ಮತ್ತೆ ಹುಡ್ಕೋದಕ್ಕೆ ಹೋಗಿದ್ದಾರೆ ಅಲ್ವಾ, ಮಗುನ್ ಕರ್ಕೊಂಡೆ ಅವ್ರ ಮನೆಗೆ ಬರೋದು. ಸಮಾಧಾನ ಮಾಡ್ಕೊಳೆ. ನಿಜವಾಗ್ಲೂ ಕಳ್ದೋಗಿರೋದು ಜನನೇ ಅಕ್ಕ ಆಯ್ತು ಮಗುನ. ಅಲ್ಲ, ಆಸ್ಪತ್ರೆಯಲ್ಲಿ ನಿನ್ ಮಗು ಹೋದಾಗ್ಲೆ ನೀನ್ ಇಷ್ಟೊಂದು ಅಳ್ಳಿಲ್ಲ. ಇವಾಗ ಜನನಿ ಅಕ್ಕನ ಮಗು ಕಳ್ದೋಗಿರೋದಕ್ಕೆ ಹಿಂಗ ಅಳ್ತಿದ್ಯಲ್ಲ, ಅದಕ್ಕೆ ಕೇಳ್ದೆ. ನೀನ್ ನಿನ್ ಮಗು ಕಳ್ಕೊಂಡಿರೋ ದುಃಖನ ಮರೆಯೋಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತ ಅಪ್ಪ ಹೇಳಿದ್ದಾರೆ. ಆದ್ರೆ ನೀನ್ ನೋಡಿದ್ರೆ ಜನನಿ ಅಕ್ಕ ಮಗು ವಿಷಯನ ಇಷ್ಟೊಂದು ಮನ್ಸಿಗೆ ಹಚ್ಕೊಂಡಿದ್ಯಲ್ಲ ಅಕ್ಕ. ನೀನ್ ಇಷ್ಟೊಂದು ಜೋರಾಗಿ ಬಿಕ್ಕಿ ಬಿಕ್ಕಿ ಅಳ್ತಿದ್ರೆ ನನಗ್ ಭಯ ಆಗಲ್ವಾ? ಬಾವಂ ಗೊತ್ತಾದ್ರೆ ಮಗುನ ಹುಡ್ಕೋದ್ರ ಜೊತೆಗೆ ನಿನ್ ಚಿಂತೆನೂ ಆಗಲ್ವಾ? ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. ಅವತ್ ನಿನ್ ಮಗು ಕಳ್ಕೊಂಡಾಗ ಸಮಾಧಾನ ಮಾಡೋದಕ್ಕೆ ಎಲ್ಲ ಇದ್ರು, ಅಪ್ಪ ಹಾದಿ ಬಾವ ಎಲ್ಲ. ಆದ್ರೆ ಇವತ್ತು ಛೇ, ಈ ಅಪ್ಪ ಬೇರೆ. ಜನನಿ ಅಕ್ಕ ಮಗು ಕಳ್ದೋಗಿದೆ ಅಂತ ಗೊತ್ತಾಗಿದ ತಕ್ಷಣ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ, ಹಾಗೆ ಮನೆಗೆ ಬಂದ್ಬಿಟ್ರು. ಆದ್ರೂ ಮನೇಲಿರಲ್ಲ, ಯಾರಿಗೂ ತೊಟ್ಲು ಕೊಡೋದಕ್ಕೆ ಅಂತ ಹೋಗಿದ್ದಾರೆ. ಮೊದ್ಲು ಫೋನ್ ಮಾಡಿ ಕರ್ಸ್ಕೋಬೇಕು. ಪಾರ್ವತಿ, ಜನನಿ ಮಗುನ ಅತಿಯಾಗಿ ಹಚ್ಕೊಂಡಿದ್ದನ್ ಕಂಡು ಪಾರ್ವತಿನ ಕರ್ಕೊಂಡು ಬೇರೆ ಮನೆ ಮಾಡ್ಕೊಂಡು ಹೋಗಿ ಅಂತ ಅಂದಿದ್ದೆ. ಇದು ನಮ್ಮ ಪಾರ್ವತಿದೆ ಮಗು ಅಂತ ಗೊತ್ತಾದ್ಮೇಲೆ ನಮ್ಮ ಪಾರ್ವತಿನೇ ಮಗಳ ರೂಪದಲ್ಲಿ ಬಂದಿರೋ ದೇವತೆ ಅಂತ ಅನಿಸ್ಬಿಡ್ತು. ಅದಕ್ಕೆ ನೀವು ಬಾಡಿಗೆ ಮನೆ ಮಾಡ್ಕೊಂಡು ಹೋಗೋದನ್ನ ತಡೆದೆ. ನನ್ನ ಮಗಳು ಅರಸನಕೋಟೆ ನೆಮ್ಮದಿಗೋಸ್ಕರ ತಾನ ಹೆತ್ತ ಮಗಳನ್ನ ತ್ಯಾಗ ಮಾಡಿದಾಳೆ ಅನ್ಕೊಂಡು ಕೊಟ್ಟು ಭಾಷೆಗೆ ಕಟ್ಟು ಬಿದ್ದು ಕಷ್ಟಪಟ್ಟು ಸುಮ್ಮನಿದ್ದೆ. ಆದ್ರೆ ಯಾವಾಗ ಆ ರತ್ನವೇಣಿ ನಮ್ಮ ಮನೆಗೆ ಬಂದು ಜನನಿ ಮಗು ನಾಮಕರಣಕ್ಕೆ ನಮ್ಮ ಪಾರ್ವತಿನ ಬರ್ಕೊಡ್ದು ಅನ್ಲು, ನನಗೆ ತಡ್ಕೊಳಕಾಗಿಲ್ಲ. ನನ್ನ ಮಗಳ ಮಗು ನಾಮಕರಣಕ್ಕೇನೆ ಅವಳನ್ನು ಬರಬಾರ್ದು ಅಂತ ತಡೆದ್ರೆ ಹೇಗೆ? ನಮ್ಮ ಪಾರ್ವತಿ ತ್ಯಾಗಕ್ಕೆ ಅರ್ಥನೇ ಇಲ್ಲ ಅನ್ಸ್ಬಿಡ್ತು ನನಗೆ. ನನ್ನ ಮಗಳಿಗೋಸ್ಕರ ನಾನೇನಾದ್ರೂ ಮಾಡಲೇಬೇಕು. ಅದಕ್ಕೆ ಈ ಮಗುನೇ ಆಗ್ಬೇಕು ಅಂತ ಅನ್ಕೊಂಡು ಅಲ್ಲಿಂದ ಈ ಮಗುನ ಎತ್ಕೊಂಡು ಬರೋ ತೀರ್ಮಾನ ಮಾಡಿದೆ. ದೊಡ್ಡದ ಮಾತ್ರ ನೀವೇನೋ ಮಗುನ ನಮ್ಗೆ ಗೊತ್ತಾಗ್ತಿರೋ ಥರ ಎತ್ಕೊಂಡ್ಬಂದ್ರಿ. ಆದ್ರೆ CCTV ಫುಟೇಜಸ್ನೆಲ್ಲ ಡಿಲೀಟ್ ಮಾಡಿದ್ದೆ ಯಾರು? ದಾಮಿನಿ ಮೇಡಮ್. ಚಿಕ್ಕಮ್ಮನ? ಹೌದು, ನಾನು ಮಗುನ ಎತ್ಕೊಂಡ್ಬಂದಿದ್ದು ಅವ್ರಿಗೂ ಗೊತ್ತು. ಅದಕ್ಕೆ CCTV ಫುಟೇಜ್ನ ಡಿಲೀಟ್ ಮಾಡಿದ್ರಂತೆ. ಅವರೇ ಇಲ್ಲಿಗೆ ಬಂದು ಹೇಳಿದ್ರು. ನಾವು ಪಾಪ ಹುಟ್ಟುತ್ತಲ್ಲ ಅವಾಗ ಹಾಕೋದಕ್ಕೆ ಈ ಬಟ್ಟೆ. ಇದು ಟೋಪಿ, ಬೆಚ್ಚಗಿರ್ಲಿ ಅಂತ ಈ ಸ್ವೆಟರ್. ನಮ್ಮ ಪಾಪು ಪುಟಾಣಿ ಕಾಲಿಗೆ ಈ ಗೆಜ್ಜೆ. ನೀವೇನೇ ಹೇಳಿ, ನನಗೆ ಗಂಡ್ ಮಗುನೇ ಬೇಕು. ಇಲ್ಲ, ನಮ್ಗೆ ಹುಟ್ಟೋದು ಹೆಣ್ಮಗುನೇ. ನೀನ್ ನೋಡಬೇಕಾದ್ರೆ ಇಬ್ರು ಸೊಸೆಯಂದ್ರಿಗೂ ಹೆರಿಗೆ ಆಯ್ತು ಮ್ಯಾಮ್, ಇಬ್ರಿಗೂ ಹೆಣ್ಮಗು ಆಗಿದೆ. ಇದು
ಯಜಮಾನ್ ಮಗು ಸಿಕ್ತಾ ಇಲ್ಲ ಪಾರು ಹುಡುಕ್ತಾ ಇದೀನಿ ಖಂಡಿತ ಇವತ್ ಮಗು ಸಿಕ್ಕೇ ಸಿಗುತ್ತೆ ಯಜಮಾನ್ರೆ ಯೋಚನೆ ಮಾಡಬೇಡಿ ಹೇಗೆ ಅದು ಹೇಗೆ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದೀಯಾ ದೇವರ ಫೋಟೋ ಮುಂದೆ ನನ್ನ ಮಗು ಸುರಕ್ಷಿತವಾಗಿ ಇದೆಯೋ ಇಲ್ವೋ ಅಂತ ಬೇಡ್ಕೋತಾ ಇದ್ದೆ ಆಗ ದೇವರು ಬಲಗಡೆಯಿಂದ ಹೂ ಕೊಡ್ತು ಅಲ್ಲಿಗೆ ನಮ್ಮ ಮಗು ಅಂದ್ರೆ ನಮ್ಮ ಮನೆ ಮಗು ಸುರಕ್ಷಿತವಾಗಿ ಇರುತ್ತಲ್ವಾ ಯಜಮಾನ್ರೆ ನಿನಗ ನಂಬಿಕೆ ಇದೆ ಅಂದ್ರೆ ಸುರಕ್ಷಿತವಾಗಿರಲೇಬೇಕು ಮಗು ಕಳೆದು ಹೋದಾಗಿಂದ ನೀನು ಇವಾಗಲೇ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನಿಸ್ತಾ ಇರೋದು ಅದೇ ನನಗೆ ನೆಮ್ಮದಿ ಆದ್ರೆ ನನಗೆ ನೀವ್ ಅನ್ಕೊಳ್ತಿರೋಷ್ಟು ನೆಮ್ಮದಿ ಇಲ್ಲ ಯಜಮಾನ್ರೆ ಯಾಕೆ ಅಂದ್ರೆ ಬಲಗಡೆಯಿಂದ ಹೂ ಬಿತ್ತು ಆ ಕ್ಷಣಕ್ಕೆ ಸಂತೋಷನೂ ಆಯ್ತು ಆದ್ರೆ ಸ್ವಲ್ಪ ಹೊತ್ತು ಆಗ್ತಿದ್ದ ಹಾಗೆ ಮತ್ತೆ ಒಳಗೊಳಗ್ ಭಯ ಆದ್ರೂ ನೀವು ಭಯದಲ್ಲಿ ಇರಬಾರ್ದು ಅಂತ ಹೂ ಬಿದ್ದ ವಿಷಯನ ಹೇಳ್ದೆ ಅಷ್ಟೆ ಪಾರು ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ ಹಾ ಯಜಮಾನ್ರೆ ಕೇಳಿಸ್ತಾ ಇದೆ ಇವತ್ ನಮ್ಮ ಮಗು ಸಿಕ್ಕೇ ಸಿಗುತ್ತಲ್ವಾ ಹೌದು ಮಗುನ ಎಲ್ಲಿ ಹುಡುಕ್ತಾ ಇದ್ದೀರಾ ಇಲ್ಲ ಸಿಟಿಯಿಂದ ಹೊರಗಡೆ ಅಂದ್ರೆ ಅನುಷ್ಕಾ ಮಗುನ ಊರಿಂದ ಆಚೆ ತಗೊಂಡು ಹೋಗಿದ್ದಾಳಂತ ಯಾರಾದ್ರೂ ಏನಾದ್ರು ಹೇಳಿದ್ರಾ ಇಲ್ಲ ಹೀಗೆ ಹುಡುಕ್ತಾ ಇದ್ದೀನಿ ಅಷ್ಟೆ ಹೀಗೆ ಹುಡುಕ್ತಿದ್ದೀನಿ ಅಂದ್ರೆ ಏನ್ ಅರ್ಥ ಯಜಮಾನ್ರೆ ಈಗ ನೀವೆಲ್ಲಿದ್ದೀರಾ ಹೇಳಿ ನಾನು ಅಲ್ಲಿಗೆ ಬರ್ತೀನಿ ಇಬ್ರು ಒಟ್ಟಿಗೆ ಸೇರಿ ಹುಡ್ಕೋಣ ನನ್ ಮಗು ಧ್ವನಿನೇ ಕಂದ ಮುದ್ದು ವಿದ್ಯಾ ಎಲ್ಲಿದ್ಯಮ್ಮ ಯಜಮಾನ್ರೆ ನೀವ್ ಮಗು ಸಿಕ್ಕಿಲ್ಲ ಅಂತಂದ್ರೆ ಮಗು ಅಳ್ತಾ ಇದೆ ಅಲ್ಲಿ ಹಲೋ ಹಲೋ ಯಜಮಾನ್ರೆ ಹಲೋ ಹಲೋ ಪುಟ್ಟಿ ಕಂದ ಯಜಮಾನ್ರೆ ಯಾಕೇನು ಮಾತಾಡ್ತಾ ಇಲ್ಲ ಸಣ್ಣ ಕ್ಲೂ ಸಿಕ್ಕಿದ್ರು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಸರ್ ಆಯ್ತು ಇನ್ಸ್ಪೆಕ್ಟರ್ ಥ್ಯಾಂಕ್ ಯು ಅಖಿಲ ಮಕ್ಕಳಿಗೆ ಸೊಸೆಯಂದ್ರಿಗೆ ಧೈರ್ಯ ಹೇಳ್ಬೇಕಾದ್ ನೀನೇ ಧೈರ್ಯ ಕೆಟ್ರೆ ಹೇಗೆ ಮಕ್ಕಳಿಗೆ ಧೈರ್ಯ ಹೇಳ್ತೀನಿ ಅದ್ರ ಅರ್ಥ ನನಗೆ ತುಂಬಾ ಧೈರ್ಯ ಇದೆ ಅಂತ ಅಲ್ಲ ಮಗು ಕಾಣಿ ಆದ ಕ್ಷಣದಿಂದ ಇಲ್ಲಿವರೆಗೂ ಯಾರಿಗೂ ತೋರಿಸ್ಕೊಳ್ಳದೆ ನನ್ನೊಳಗೆ ನಾನು ಭಯದಲ್ಲಿ ಒದ್ದಾಡು ಹೋಗ್ತಾ ಇದ್ದೀನಿ ಮನೆಗೆ ಎರಡು ಮೊಮ್ಮಕ್ಕಳು ಬರುತ್ತೆ ಅಂತ ಕನ್ಸು ಕಂಡಿದ್ದೆ ಅದ್ರಲ್ಲಿ ಒಂದು ಮಗುನ ಆ ದೇವ್ರು ಕಿತ್ಕೊಂಡ್ಬಿಟ್ಟ ಅಟ್ಲೀಸ್ಟ್ ಪ್ರೀತು ಜನನಿ ಮಗುನಾದ್ರೂ ಅರಸನ ಕೋಟೆಗೆ ಬೆಳಕಾಗುತ್ತೆ ಅಂತ ತಿಳ್ಕೊಂಡಿದ್ದೆ ಅದು ಈಗ ಕಾಣೆ ಆಗಿದೆ ಅಂತಂದ್ರೆ ಯಾಕೆ ಆ ದೇವ್ರು ಇಷ್ಟೊಂದು ನಿಷ್ಕರುಣಿ ಆಗ್ಬಿಟ್ಟಿದ್ದಾನೆ ಆ ದೇವ್ರಿಗೆ ನಮ್ಮೇಲೆ ಕರುಣೆ ಇರೋದಕ್ಕೆ ಅಲ್ವಾ ಒಬ್ಬ ಸೊಸೆಗಾದ್ರೂ ಆರೋಗ್ಯವಂತ ಮಗುನ ಕರುಣಿಸಿರೋದು ಎಲ್ಲಿದೆ ಆ ಮಗು ಎಷ್ಟು ಚಿಕ್ಕ ಮಗುನ ಹೆತ್ತ ತಾಯಿಯಿಂದ ದೂರ ಮಾಡೋದಕ್ಕೆ ಆ ಕಟಕಿ ಅನುಷ್ಕನ್ಗೆ ಅದ್ ಹೇಗಾದ್ರೂ ಮನ್ಸು ಬಂತು ಅಖಿಲ ನೀನು ಜನನಿ ವಿಷಯದಲ್ಲಾಗ್ಲಿ ಅವ್ಳು ಹುಟ್ಟುವ ಮಗು ವಿಷಯದಲ್ಲಾಗ್ಲಿ ಏನಾದ್ರೂ ಹರಿಸ್ಕೊಂಡಿದ್ಯಾ ಇಲ್ಲ ರಘು ಅದೇ ಪಾರ್ವತಿ ವಿಷಯದಲ್ಲಿ ಹರಕೆ ಹೋಗ್ತಿದ್ದೆ ಪಾರ್ವತಿ ಅವಳು ಮಗು ಇಬ್ರು ಆರೋಗ್ಯವಾಗಿ ಬದುಕಿ ಉಳಿದ್ರೆ ನಿನ್ ಸನ್ನಿಧಾನಕ್ಕೆ ಕರ್ಕೊಂಡು ಬರ್ತೀನಿ ಅಂತ ಹರಿಸ್ಕೊಂಡಿದ್ದೆ ಪಾರ್ವತಿ ಮಗು ಬಗ್ಗೆ ಹರಿಸ್ಕೊಂಡಿದ್ದೆ ಆದ್ರೆ ಹರಕೆ ತೀರಿಸೋ ಅವಕಾಶನೇ ಆ ದೇವ್ರು ಕೊಡ್ಲಿಲ್ಲ
ಜನನಿ ಮಗು ಯಾಕೆ ಕಾಣೆ ಆಯ್ತು ಅದು ಗೊತ್ತಾಗ್ತಿಲ್ಲ ರಘು. ಅಖಿಲ, ನಮ್ಗೆ ಅರ್ಥ ಆಗ್ತಾ ಇರೋ ಎಷ್ಟೋ ವಿಷಯಗಳು ಜೀವನದಲ್ಲಿ ನಡೆಯುತ್ತೆ, ಅದು ತಾನಾಗೆ ಅರ್ಥ ಆಗೋ ಸಮಯ ಬರೋವರೆಗೂ ನಾವು ತಾಳ್ಮೆಯಿಂದ ಕಾಯ್ಬೇಕು ಅಂತ ನೀನೇ ಹೇಳ್ತಿರ್ತೀಯಲ್ಲ. ಈಗಲೂ ಅಷ್ಟೇ ಅಖಿಲ, ಆ ಸಮಯ ಬರೋವರೆಗೂ ನೀನು ಸ್ವಲ್ಪ ಸಮಾಧಾನ ತಾಳ್ಮೆ ಕಂಡ್ಕೋತೀಯ ನನಗೋಸ್ಕರ. ಚಂದಮ್ಮಿ, ನಿಮ್ ಬಾವ ಹೇಳಿಲ್ವಾ ನಾಮಕರಣದ ವೇಳೆ ಅಷ್ಟೊತ್ತಿಗೆ ಮಗು ನಿನ್ ಮಡ್ಲಲ್ಲಿರುತ್ತೆ ಅಂತ? ಯೋಚನೆ ಮಾಡ್ಬಿಡ, ಧೈರ್ಯವಾಗಿರು, ಸರಿಯಾದ ಸಮಯಕ್ಕೆ ಊಟ ಮಾಡು, ಸರಿನಾ? ನಾನು ನಿಮ್ಗೆ ಮತ್ತೆ ಫೋನ್ ಮಾಡ್ತೀನಿ. ಅಕ್ಕ, ನಿನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಕ್ಕ. ಒಂದ್ಸಲ ಮಗು ಕಳ್ದೋದ್ರೆ ನಿನ್ ಮಗುನೆ ಕಳ್ದೋಯ್ತು ಅನ್ನೋ ತರ ಅಳ್ತೀಯ. ಇನ್ನೊಂದ್ಸಲ ಜನನಿ ಅಕ್ಕಂಗೆ ನಿನ್ ಕಳ್ದೋಗಿರೋ ಮಗು ಸಿಗುತ್ತೆ, ಏನು ಭಯ ಪಡ್ಬೇಡ ಅಂತ ನೀನೆ ಸಮಾಧಾನ ಮಾಡ್ತೀಯ. ಹೇಗ್ ಸಾಧ್ಯ ಅಕ್ಕ? ಒಬ್ಬ ತಾಯಿ ಕಷ್ಟ ಇನ್ನೊಬ್ಬ ತಾಯಿಗ್ ಮಾತ್ರ ಅರ್ಥ ಆಗೋಕ್ ಸಾಧ್ಯ, ಆದ್ರೆ ಅದ್ ಹೇಳಿದ್ರು ನಿನಗ ಅರ್ಥ ಆಗಲ್ಲ. ದೊಡ್ಡೋರ್ ತರ ತಲೆ ಕೆಡ್ಸ್ಕೊಳ್ಳೋದನ್ ಬಿಟ್ಟು ಹೋಗಿ ಊಟ ಮಾಡು. ಇಲ್ಲ, ನೀನ್ ಊಟ ಮಾಡೋವರೆಗೂ ನಾನು ಊಟ ಮಾಡಲ್ಲ. ಗಣಿ, ನಿನಗೆ ಊಟ ಮಾಡು, ಅಪ್ಪ ಬರ್ತಿದ್ದ ಹಾಗೆ ನನ್ನ ಅಪ್ಪನ ಜೊತೆ ಊಟ ಮಾಡ್ತೀನಿ. ಸರಿ. ಹೇಗಿದೆಯಮ್ಮ? ಅಪ್ಪ, ನನ್ನ ಮಗು ಕಾಣ್ತಿಲ್ಲ ಅಪ್ಪ. ತುಂಬಾ ಭಯ ಆಗ್ತದೆ, ಬದುಕಿದ್ದೀನಿ ಅಂತ ಹೇಳ್ಬೋದಷ್ಟೆ. ಅಮ್ಮವ್ರೆ, ಅದು ನಾನು ಯಾಕೆ ಬಂದೆ ಅಂದ್ರೆ ನನ್ಗೆ ಅರ್ಥ ಆಗ್ತಿದೆ ಹನುಮಂತು. ಅರಸನ ಕೋಟೆ ಕಷ್ಟನೆಲ್ಲ ನಿನ್ ಕಷ್ಟ ಅಂತ ಅನ್ಕೊಂಡಿರೋನು ನೀನು. ಜನನಿ ಮಗು ಕಾಣೆ ಆಗಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಮಂಡಿ ಟ್ರೀಟ್ಮೆಂಟ್ಗೆ ಅಂತ ಹಳ್ಳಿಗೆ ಹೋದನು ವಾಪಸ್ ಬಂದ್ಬಿಟ್ಟಿದೀಯಾ. ಮಗು ಕಾಣೆ ಆಗಿರೋದ್ರಿಂದ ನಿನ್ಗೆ ಎಷ್ಟು ಆತಂಕ ಆಗ್ತಿದೆ ಅನ್ನೋದು ನಿನ್ ಕಣ್ಣಲ್ಲಿರೋ ಭಯ ನೋಡಿನೇ ಅರ್ಥ ಮಾಡ್ಕೊಳ್ ಬನ್ನಿ. ನೀನೇನು ಹೆದರ್ಕೋಬೇಡ, ಮಗು ಬೇಗ ಸಿಗತ್ತೆ. ಮನೆಗೆ ಹೋಗಿ ವಿಶ್ರಾಂತಿ ತಗೋ. ಅಖಿಲಮ್ಮ ಕಷ್ಟಪಡೋದನ್ನ ಯಾವತ್ತೂ ಸಹಿಸದೇ ಇರೋನು. ಇವತ್ತು ನನ್ನಿಂದಾನೇ ಅವ್ರ ಇಡೀ ಕುಟುಂಬ ಕಷ್ಟಪಡ್ತಿದೆಯಲ್ಲ. ಹೋಗು ಹನುಮಂತು. ದೊಡ್ಡ ಯಜಮಾನ್ರು ನನ್ನ ಮಗಳು ಕೂಡ ಅವ್ರ ಕುಟುಂಬನೇ ತಾನೆ. ಅವ್ರ ಕುಟುಂಬಕ್ಕೆ ನಾನು ನ್ಯಾಯ ಕೊಡೋಕೆ ಹೋಗ್ತಿರೋದು ಇಲ್ಲ. ಮುಂದೆ ಇಟ್ಟಿರೋ ಹೆಜ್ಜೆನ ಹಿಂದೆ ತೆಗಿ ಕೂಡುದು ನಾನು. ಹೂನಮ್ಮ, ಮಗು ನೆಲದ ಮೇಲೆ ಪಾಪ ಶೀತದಿಂದ ಮಲಗಿತ್ತು, ತೊಟ್ಟಲ್ಲಿ ಆಗ್ತಿದ್ದಂಗೆ ತುಂಬಾ ಖುಷಿ ಪಡ್ತು. ಅಗತ್ಯ ಇರೋ ಮಗುಗೆ ತೊಟ್ಲು ಕೊಟ್ರೆ ನಮ್ಮ ಮಗು ಬೇಗ ಸಿಗುತ್ತೆ ಅಂತ ಹೇಳಿದ್ಯಲ್ಲಪ್ಪ, ನಮ್ಮ ಮಗು ಬೇಗ ಸಿಗುತ್ತಲ್ವಪ್ಪ? ಖಂಡಿತ ಸಿಗುತ್ತಮ್ಮ, ಆದಷ್ಟು ಬೇಗ ನಮ್ಮ ಮನೆಗೂ ಬರುತ್ತೆ, ನಂಬಿಕೆ ಇಟ್ಕೋ. ನೀನಾಗ್ಲಿ ಯಜಮಾನ್ರಾಗ್ಲಿ ಈ ತರ ಧೈರ್ಯದ ಮಾತು ಹೇಳಿದಾಗ ನನಗ್ ಧೈರ್ಯ ಬರುತ್ತೆ. ಆದ್ರೆ ಒಂದ್ ಸ್ವಲ್ಪ ಹೊತ್ತು ಆಗ್ತಿದ್ದಾಗೆ ಮತ್ತೆ ಆತಂಕ ಶುರುವಾಗ್ಬಿಡುತ್ತಪ್ಪ. ಬರೀ ನನಗ್ ಮಾತ್ರ ಅಲ್ಲಪ್ಪ, ಅರ್ಸನ್ ಕೋಟೆಲ್ ಎಲ್ಲರೂ ಆತಂಕದಲ್ಲಿದ್ದಾರೆ. ಈಗ ನೀನ್ ಅಲ್ಲಿಂದಾನೆ ಬಂದ್ಯಲ್ಲ, ನಿನಗೆ ಗೊತ್ತಾಗಿರ್ಬೇಕು ತಾನೆ. ಅತ್ತೆಯಮ್ಮ ಪದೇ ಪದೇ ಪೊಲೀಸ್ರಿಗೆ ಫೋನ್ ಮಾಡ್ತಾ ಇದ್ರು, ಫೋನ್ ಮಾಡಿದಾಗೆಲ್ಲ ಸಿಗ್ತಿದ್ದ ಉತ್ತರ
ಮಗು ಸುಳಿವು ಸಿಕ್ಕಿಲ್ಲ ಅಂತ ಎಲ್ರಿಗೂ ಆತಂಕ ಜಾಸ್ತಿ ಆಗ್ತದಪ್ಪ. ಎಲ್ಲರೂ ಆತಂಕದಲ್ಲಿದ್ದಾರೆ ಅಂತ ಹೇಳಿದೆ, ಆದ್ರೆ ಹೆತ್ತ ತಾಯಿಯಾಗಿ ಎಲ್ರಿಗಿನ ಹೆಚ್ಚು ಆತಂಕದಲ್ಲಿ ನೀನಿದೆಯಾ ಅಂತ ನನಗೆ ಗೊತ್ತಮ್ಮ. ಆ ಆತಂಕಕ್ಕೆ ಒಂದು ಪರಿಹಾರ ಸಿಗಲಿ ಅಂತ ನಾನು ಇಷ್ಟೊತ್ತವರೆಗೂ ದೇವಸ್ಥಾನದಲ್ಲಿ ದೇವ್ರನ್ನ ಬೇಡ್ಕೋತಾ ಕೂತಿದ್ದೆ. ಪಾಪ, ನಿನಗೆ ನನ್ನಿಂದ ಎಷ್ಟು ಚಿಂತೆ ಅಲ್ವಾ? ಮಗು ಹುಟ್ಟಿದ್ದಾಗೆ ಮಗುನ ಪೂಜದ ಮೇಲೆ ಕೂರಿಸ್ಕೊಂಡು ಊರೆಲ್ಲ ಸುತ್ತಿಸ್ತೀನಿ ಅಂತ ಹೇಳ್ತಾ ಇದ್ದೆ. ನಿನ್ ಕೈ ಕೊಡಲ್ಲ ಅಂತಾನು ನಿನ್ನ ರೇಗಿಸ್ತಿದ್ದೆ. ಆ ಖುಷಿನೆಲ್ಲ ನನ್ನಿಂದ ಕಿತ್ಕೊಂಡ್ ಬಿಟ್ಟೆ ಅಲ್ವಾ ಅಪ್ಪ? ಆದ್ರೂ ಪಾಪ, ಮಗು ಅರಸನ್ ಕೋಟೆ ಗೇಟ್ ಒಳಗಾದ್ರೂ ಇದೆ ಅನ್ನೋ ನೆಮ್ಮದಿ ಇತ್ತು ನಿನಗೆ. ಈಗ ಅದು ಇಲ್ಲ ಅಲ್ವಾ ಅಪ್ಪ? ಹೆತ್ತ ಮಗುನ ಕಾಪಾಡ್ಕೊಳ್ಳೋದು ನನ್ನ ಕರ್ತವ್ಯ ಆಗಿತ್ತು. ಆದ್ರೆ ಈಗ ನಿನಗೆ ನನ್ ಮೇಲೆ ತುಂಬಾ ಕೋಪ ಬರ್ತಿರ್ಬೇಕಲ್ವಾಪ್ಪ? ನಿನ್ನದಲ್ಲದ ತಪ್ಪಿಗೆ ನಿನ್ನ ಹೊಣೆ ಮಾಡೋಷ್ಟು ದಡ್ಡ ಅಲ್ಲಮ್ಮ ನಿಮ್ಮಪ್ಪ. ಊಟ ಮಾಡಿದ್ಯಾ? ಮಾಡಿರಲ್ಲ ಅಂತ ನನಗೆ ಗೊತ್ತು. ನಡಿ, ಊಟ ಮಾಡೋಣ. ಇಲ್ಲಪ್ಪ, ನನ್ ಮಗು ಕ್ಷೇಮವಾಗಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋವರೆಗೂ ನನಗ್ ಊಟ ಸೇರಲ್ಲ. ಅದ್ ಎಲ್ಲಿದ್ಯೋ, ಹೇಗಿದ್ಯೋ, ಹಾಲ್ ಕುಡಿತೋ ಅಥವಾ ಹಸ್ಕೊಂಡ್ ಅಳ್ತಿದ್ಯೋ ಏನೋ. ಚಿಂತೆ ಮಾಡ್ಬೇಡಮ್ಮ, ಮಗು ಯಾರ ಹತ್ರ ಇದೆಯೋ, ನೀನೆಷ್ಟು ಆ ಮಗುನ ಪ್ರೀತಿಯಿಂದ ನೋಡ್ಕೋತಿದ್ಯೋ ಅವರು ಅಷ್ಟೇ ಚೆನ್ನಾಗಿ ನೋಡ್ಕೋತಿರ್ತಾರೆ. ಏನಪ್ಪ ನೀನು ಎಲ್ಲ ಕಣ್ಣಾರೆ ನೋಡ್ ಬಂದ ಹಾಗೆ ಮಾತಾಡ್ತಾ ಇದೀಯ? ನಂಬಿಕೆನೆ ಜೀವನ ಅಂತಾರೆ, ಕೇಳಿದೀಯಾ? ಈಗ ನಾವು ನಿನ್ನ ಮಗುನ ಯಾರೋ ನಿನ್ನಷ್ಟು ಪ್ರೀತಿಯಿಂದ ನೋಡ್ಕೋತಿದ್ದಾರೆ ಅಂತ ನಂಬ್ಕೊಂಡ್ರೆ ಅದೇ ನಿಜ ಆಗ್ಬೋದು ಅಲ್ವಾ? ಆಗ್ಲಿ ಅಲ್ವಾ, ನಮಗೂ ಮಗುನ ಹುಡ್ಕೋದಕ್ಕೆ ಧೈರ್ಯ ಬರುತ್ತೆ, ಉತ್ಸಾಹ ಬರುತ್ತೆ. ಮಗು ಯಾರೋ ಒಳ್ಳೆಯವ್ರ ಕೈಲೇ ಸೇರಿದೆ ಅಂತ ನಂಬ್ಕೊಳ್ಳೋಣ. ನಿಮ್ಮ ಮಗು ಆದಷ್ಟು ಬೇಗ ಸುರಕ್ಷಿತವಾಗಿ ಮನೆಗೆ ಬಂದು ಸೇರ್ಕೊಳ್ಳುತ್ತೆ ಅಂತ ಅಂದ್ಕೊಳ್ಳೋಣ. ಹಾಗೆ ಅನ್ಕೊಳ್ಳೋದು ನಿಜ ಆಗುತ್ತೆ ಅನ್ನೋದಾದ್ರೆ ನಾನು ಹಾಗೆ ಅನ್ಕೋತೀನಪ್ಪ. ಒಟ್ನಲ್ಲಿ ನನ್ನ ಮಗು ನನ್ನ ಮನೆಗೆ ಬಂದು ಸೇರಿದ್ರೆ ಸಾಕು. ಪಾಪ ಅಪ್ಪ, ಜನನಿ ಕಣ್ಣೀರ್ನ ನನ್ನಿಂದ ನೋಡೋದಕ್ಕಾಗ್ತಿಲ್ಲ. ನಾನು ದೊಡ್ಡ ಯಜಮಾನ್ರು ಆ ಮಗುನ ಪಾರ್ವತಿ ಹೆತ್ತ ಮಗು ಅಂತ ಅರಸನ್ ಕೋಟೆಯವ್ರಿಗೆ ಗೊತ್ತು ಮಾಡೇ ಕರ್ಕೊಂಡು ಬರ್ಬೇಕು ಅಂತ ಅನ್ಕೊಂಡಿದ್ದೀವಿ. ಆದ್ರೆ ಇವಳು ನೋಡಿದ್ರೆ ಈಗಲೂ ಜನನಿ ಬಗ್ಗೆನೇ ಯೋಚನೆ ಮಾಡ್ತಿದ್ದಾಳಲ್ಲ. ಅಪ್ಪ, ನನ್ ಮಗಳಿಗೂ ಯಾರಾದ್ರೂ ಇದೇ ರೀತಿ ಊಟ ಅಂದ್ರೆ ಹಾಲ್ ಕುಡ್ಸೋರ್ ಜೊತೆಲಿದ್ರೆ ಚೆನ್ನಾಗಿರುತ್ತಲ್ವಾ ಅಪ್ಪ? ಚಾಣೆ ಬಂಗಾರ ನೀನು, ನಿಮ್ ಅಮ್ಮನ ತರನೆ ಯಾರಿಗೂ ಕಷ್ಟನೇ ಕೊಡಲ್ಲ. ಆದ್ರೆ ಅಮ್ಮನಷ್ಟು ತ್ಯಾಗದ ಗುಣ ನಿನಗೆ ಬೇಡ ಕಂದ, ಯಾಕೆ ಅಂದ್ರೆ ಮುಂದೆ ನಿನಗೆ ಸುಖನೇ ಇರಲ್ಲ. ನಿಮ್ಮಮ್ಮ ದೇವತೆ, ನಮ್ಮ ಮನೆತನದ ಸುಖ ಸಂತೋಷಕ್ಕಾಗಿ ನಿನ್ನನ್ನು ತ್ಯಾಗ ಮಾಡಿಬಿಟ್ಲು. ಆದರೆ ನಿಮ್ಮಪ್ಪ ಹಾಗಲ್ಲ ಕಂದ, ಯಾವತ್ತೂ ನಿನ್ನನ್ನು ಮಾತ್ರ ಇನ್ನೊಬ್ರಿಗೆ ಬಿಟ್ಕೊಡಲ್ಲ. ನಾನೀಗ ಹರಕೆ ಕಟ್ಕೋತೀನಿ, ನಾನ್ ಕೇಳಿದ್ದನ್ ಮಾತ್ರ ಈಡೇರಿಸು ಸ್ವಾಮಿ. ವಕೀಲಮ್ಮನಿಂದ ಹಿಡಿದು ಪ್ರತಿಯೊಬ್ಬರಿಗೂ ಆ ಮಗು
ನನ್ನ ಮಗಳದು ಅಂತ ಗೊತ್ತಾಗಬೇಕು. ನನ್ನ ಮಗಳ ಮಗುವಾಗಿ ಬೆಳಿಬೇಕು. ನನ್ನ ಮಗಳನ್ನೇ ಅಮ್ಮ ಅನ್ಬೇಕು. ದಯವಿಟ್ಟು ನನ್ನ ಬೇಡಿಕೆನ ಈಡೇರಿಸು ತಂದೆ. ಹೇಗ್ ನಿದ್ದೆ ಬರುತ್ತೆ ರಘು? ನಮ್ಮ ಮೊಮ್ಮಗೂ ಕಾಣೆಯಾಗಿದೆ, ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಹಗಲು ರಾತ್ರಿ ಹುಡುಕ್ತಾನೆ ಇದ್ದೀವಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಆದ್ರೂ ಪತ್ತೆ ಆಗಿಲ್ಲ. ವಿಚಿತ್ರದ ಸಂದಿಗ್ಧದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಎಂತ ಸಂಕಟ ಇದು, ಹೇಗ್ ನಿದ್ದೆ ಬರುತ್ತೆ ರಘು? ನಾನು ಹರಕೆ ಹೊತ್ಕೊಂಡಿದ್ದೀನಿ, ಹರಕೆ ಮರಕ್ಕೆ. ನನ್ನ ಮಗಳು ಹೆತ್ತ ಮಗು ನನ್ನ ಮಗಳನ್ನೇ ಅಮ್ಮ ಅಂತ ಕರಿಬೇಕು ಅಂತ. ಆದ್ರೆ ಆ ಮಗು ಜನನಿ ಮಡಲ್ ಸೇರ್ಬೇಕು ಅಂತ ನನಗಿಂತ ಮೊದಲು ಪಾರ್ವತಿ ಹರಿಸ್ಕೊಂಡಿದ್ದಾಳೆ. ಅವಳು ಹೊತ್ತ ಹರಕೆ ಫಲಿಸ್ಬಿಟ್ರೆ ಬೇಡ. ದಯವಿಟ್ಟು ಹಾಗಾಗದೇ ಇರಲಿ ದೇವ್ರೆ. ನಿನಗೆ 101 ತೆಂಗಿನಕಾಯಿ ಹೊಡಿತೀನಿ. ಯಾಕಮ್ಮ ಇದು ಬಂದೆ? ನಿದ್ದೆ ಬರಲಿಲ್ವಾ? ನಿನ್ ಜೊತೆ ಜೋರಾಗಿ ಮಾತಾಡದ್ನಲ್ಲ, ಪಾಪ ಪ್ರಜ್ಞೆ ಕಾಡ್ತಿತ್ತಪ್ಪ. ಅದು ಅಲ್ದೆ ಮಗು ಬೇರೆ ಕಾಣ್ತಿಲ್ವಲ್ಲ, ನಿದ್ದೆ ಹೇಗ್ ಬರುತ್ತೆ ಹೇಳು. ನೀನೇನೇ ಹೇಳಿದ್ರು ನನ್ ಒಳ್ಳೇದಕ್ಕೆ ಹೇಳಿರ್ತೀಯ. ಅಂಥದ್ರಲ್ಲಿ ನಾನ್ ನಿನ್ ಜೊತೆ ಆ ರೀತಿ ಜೋರಾಗಿ ಮಾತಾಡ್ಬಾರ್ದಾಗಿತ್ತು. ನಾನೇನಾದ್ರೂ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಪ್ಪ. ಒಂದ್ ಮಾತಪ್ಪ, ಮಗು ಸಿಕ್ಕದ್ಮೇಲೆ ಮಗುನ ನೀನೇ ಉಳಿಸ್ಕೋ ಅಂತ ಮಾತ್ರ ಹೇಳ್ಬೇಡ. ಅದು ಜನನಿ ಮಗು, ಯಾವತ್ತಿದ್ರು ಜನನಿ ಹತ್ರನೇ ಇರ್ಬೇಕು. ಒಂದ್ಸಲ ಮಗು ಕ್ಷೇಮವಾಗಿ ಮನೆಗೆ ವಾಪಸ್ ಬರ್ಲಿ ಅಂತ ಹರ್ಸು. ನಾನ್ ನಿನ್ ಹತ್ರ ಅಷ್ಟೇ ನಿರೀಕ್ಷೆ ಮಾಡೋದು. ಯಾಕೆ ಅಂದ್ರೆ ಅಷ್ಟು ಚಿಕ್ಕ ಮಗುನ ತಾಯಿ ಕೈಯಲ್ಲಿ ಮಾತ್ರ ಸಂಭಾಳಿಸೋದಕ್ಕೆ ಸಾಧ್ಯ ಅಪ್ಪ. ಅಂದ್ರೆ ಜನನಿಗೆ ಪಾಪ ದೊಡ್ಡ ಯಜಮಾನರು ತಮ್ಮ ಮಗು ಅದು ಅಂತ ಗೊತ್ತಾದ ಖುಷಿಗೆ ನನ್ನ ಮಗಳ ಹತ್ರ ನಾನೇ ಇರ್ತೀನಿ ಅಂತ ಅಲ್ಲೇ ಉಳ್ಕೊಂಡ್ಬಿಟ್ರು. ಆದ್ರೆ ಅವ್ರಿಗಾದ್ರೂ ಅಷ್ಟು ಚಿಕ್ಕ ಮಗುನ ಸಂಭಾಳಿಸೋಕ್ಕಾಗುತ್ತೋ ಇಲ್ವೋ, ಅದು ಇಡೀ ರಾತ್ರಿ. ಕ್ಷಮಿಸ್ಬಿಡಿ, ಆದ್ರೆ ಎಷ್ಟು ಯೋಚನೆ ಮಾಡಿದ್ರು ಆ ಹಿತಶತ್ರುಗಳು ಯಾರು ಅನ್ನೋದು ಗೊತ್ತಾಗ್ತಿಲ್ವಲ್ಲಮ್ಮ. ನಂಗೂ ಕೂಡ ಗೊತ್ತಾಗ್ತಿಲ್ಲ ಅದ್ಕೆ. ಈ ಕ್ಷಣಕ್ಕೆ ನಮ್ಗೆ ಯಾರಿಗೂ ತೋಚ್ತಾ ಇರ್ಬೋದು,
ಆದ್ರೆ ನೀವೆಲ್ಲರೂ ಯೋಚನೆ ಮಾಡಿ ನೋಡಿ, ಖಂಡಿತ ಗೊತ್ತಾಗ್ಬೋದು. ಹಾ ಪಾರ್ವತಿ, ಖಂಡಿತ ಎಲ್ಲರೂ ಯೋಚನೆ ಮಾಡ್ತೀವಿ. ಹಾಗೆ ಒಂದ್ ವೇಳೆ ಏನಾದರೂ ನಮ್ಗೆ ಯಾರ ಮೇಲಾದರೂ ಡೌಟ್ ಬಂದ್ರೆ ಖಂಡಿತ ನಿನಗೆ ತಿಳಿಸ್ತೀವಿ, ಪೊಲೀಸ್ನವ್ರಿಗೂ ಹೇಳ್ತೀವಿ. ಅದಕ್ಕೆ ತುಂಬ ಹೊತ್ತಾಗಿದೆ, ಬನ್ನಿ ಮನೆಯವ್ರಿಗೂ ಬಿಟ್ಟು ಬರ್ತೇನೆ. ಸರಿ ಪಾರ್ವತಿ, ದೇವ್ರ ಮೇಲೆ ಭಾರ ಹಾಕ್ಬಿಡಮ್ಮ. ನಾವು ಎಲ್ಲ ಅದೇ ಮಾಡ್ತಿರೋದು. ಒಂದ್ ಸ್ವಲ್ಪ ಮಲ್ಕೊಂಡು ವಿಶ್ರಾಂತಿ ತಗೊಮ್ಮ. ಮಗುನ ಇಂಥವ್ರಿಗೆ ತಗೊಂಡು ಹೋಗಿದ್ದಾರೆ ಅಂತ ಗೊತ್ತಾದ್ರೆ ಹೇಗೂ ಕಂಡು ಹಿಡಿಬೋದಾಗಿತ್ತು. ಆದ್ರೆ ಅದೇ ದಿನದಿಂದ ದಿನಕ್ಕೆ ಕಗ್ಗಂಡು ಹಾಕ್ತಾ ಹೋಗ್ತಿದೆ. ಹೇಗತ್ತೆ ಮಗುನ ಹುಡ್ಕೋದು? ನಮ್ ಮಗು ಯಾವಾಗ ನಮ್ ಕೈಗೆ ಬಂದು ಸೇರುತ್ತೆ? ಜನನಿ ಯೋಚನೆ ಮಾಡ್ಬೇಡಮ್ಮ, ಆದಷ್ಟು ಬೇಗ ನಿನ್ ಮಗು ನಿನ್ ಕೈ ಸೇರುತ್ತೆ.